ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಸ್ಪೀಟ್ ರಾಜ ನನ್ನ ನೀನು ಗೆಲ್ಲಲಾರೆ, ನಾನು ಪರಿಚಯ ಮಾಡಿಕೊಟ್ಟೆ ಇಸ್ಪೀಟ್ ರಾಜ ಅವರನ್ನ. ಅವ್ರು ಹೇಳ್ತಾರೆ ನನ್ನನ್ನು ಯಾರಿಗೂ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಈ ದಾಖಲೆ ವೀರ ಮತ್ತೊಬ್ಬರು ದಾಖಲೆ ವೀರ ಇದ್ದಾರೆ, ವೀರೇಶ್ ಅವರು ಚಿತ್ರಲೋಕ .com ನ ವೀರೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮವಾದ ಸ್ವಾಗತ. ಸೊ ಓಕೆ, ನಾನು ಹೆಚ್ಚು ಮಾತಾಡೋದಿಲ್ಲ, ನಾವು ಆಲ್ರೆಡಿ ನೋಡಿದ್ವಿ. ಕ್ಯಾನ್ ಐ ಗಿವ್ ದಿಸ್? ಸರ್, ಈ ಕಾರ್ಡಲ್ಲಿ ಹಾಂ ನಾವೇನು ಹೇಳಿದ್ರು ನೀವು ಹಾಕ್ತೀರಾ? ಹಾಕ್ತೀನಿ ಸರ್. ಹೆಂಗೆ ಶಫಲ್ ಮಾಡಿ ಯಾವುದೇ ರೀತಿ ಕೊಟ್ಟರು ನೀವು ಹಾಕ್ತೀರಾ? ಹೇಳ್ತೀನಿ ಸರ್, ಹಾಕ್ತೀನಿ ಸರ್. ಹಾಕ್ಕೊಳ್ತೀನಿ, ನಿಮ್ಗೆ ಹಾಕು ಅಂದ್ರೆ ನಿಮ್ಗೆ ಹಾಕ್ತೀನಿ, ನಾನು ಹಾಕ್ಕೋಬೇಕು ಅಂದ್ರೆ ನನಗೆ ನೀವು ಹೇಳಿದ್ರೆ ನನಗೆ ಹಾಕ್ಕೊತೀನಿ. ಸರಿ, 700 ಸೆವೆನ್ ಅಂದರ್ ಹೊಡ್ಕಲ್ಲ. ಇದು 700 ಒಂದನೇ ಫಸ್ಟ್ ಗೇಮ್. ಇದು ವೀರೇಶ್ ಅಂಡ್ ಇವ್ರ ಜೊತೆ ಇರುವಂಥದ್ದು. ಎಸ್ ಸರ್, ಇದು ನೀವು ತಗೊಂಬಂದಿರೋ ಪ್ಯಾಕ್. ಇಲ್ಲ ಇಲ್ಲ, ಒಂದು ತರಿಸಿದ್ದಾರೆ ಸರ್. ಇದೆ ನಿಮ್ಮ ಪ್ಯಾಕ್ ತರಿಸಿದ ಪ್ಯಾಕ್ ಮೇಲೆ ನನ್ನ ನಂಬಿಕೆ ಇಲ್ಲ. ಇದು ಇದು ನಿಮ್ಮ ಪ್ಯಾಕ್ ಮೇಲೆ ನನ್ನ ನಂಬಿಕೆ ಇಲ್ಲ. ಓಹ್, ಓಕೆ ಓಕೆ, ನನ್ನ ಪ್ಯಾಕ್ ಅಲ್ಲ ಆಡೋಣ. ಆಯ್ತು ಸರ್. ಸರಿ, ಈ ಪ್ಯಾಕ್ ಮೇಲೆ ನಂಬಿಕೆ ಇಲ್ಲ ವೀರೇಶ್ ಅವರಿಗೆ. ವೀರೇಶ್ ಹೇಳ್ತಿದ್ದಾರೆ ಈ ಪ್ಯಾಕ್ ಅಲ್ಲಿ ನಾನು ಆಡಲ್ಲ. ಅವರೊಂದು ಪ್ಯಾಕ್ ತಗೊಂಬಂದಿದ್ದಾರೆ, ಲೆಟ್ ಅಸ್ ಸೀ. ನೋಡಿ ಸರ್. ಎಸ್, ಈಗ ಅವ್ರು ತಂದಿರೋ ಪ್ಯಾಕು. ಆಯ್ತು ಸರ್, ಅದರಲ್ಲೂ ಆಡ್ತೀರಿ ನೀವು? ಆಡ್ತೀನಿ ಸರ್. ಓ, ಅವಾಯ ಮಜಾ ಕೇಳ್ಕ. ಏಸ್ ಬಾರ್. ಏಸ್ ಬಾರ್ ಹಾಕ್ಲ ಸರ್? ಏಸ್ ಬಾರ್, ಎಕ್ಕ ಬಾಹರ್, ಎಕ್ಕ ಈ ಕಡೆ ಬೀಳ್ಬೇಕು ಅಂತ ಹೇಳ್ತಿದ್ದಾರೆ. ಬಾಹರ್ ಹಾಕಿದ್ದು ಎಕ್ಕ ಬಾಹರ್, ಇಲ್ಲಿ ನೀವು ನೋಡ್ಬೋದು ಎಕ್ಕ ಬಾಹರ್ ಆಗಿದೆ ಅನ್ನುವಂಥದ್ದು. ಒನ್ಸ್ ಅಗೇನ್ ಸೆಕೆಂಡ್ ಗೇಮ್ ಇದು, ಸೋಲಿಲ್ಲದ ಸರದಾನಿಗೆ ಮತ್ತೊಮ್ಮೆ ವಿಜಯ. ಅದು ಕೂಡ ವೀರೇಶ್ ಅವರೇ ತಂದಿರುವಂತಹ ಕಾರ್ಡಲ್ಲಿ. ಏನ್ ಹೇಳ್ತೀರಿ ವೀರೇಶ್ ಈ ಒಂದು ಕಲಾಗಾರಿಕೆಯ ಬಗ್ಗೆ? ಇವ್ರ ಬಗ್ಗೆ ಸುಮಾರು ಒಂದು 20 ವರ್ಷಗಳಿಂದನೇ ನನಗೆ ಇವ್ರ ಹೆಸರು ಕೇಳ್ಕೊಂಬಂದಿದ್ದೀನಿ. ಒಂದು ಕೆಲವು ವ್ಯಕ್ತಿಗಳಿಗೆ ಕೆಲವು ಅದ್ಭುತವಾದ ವಿದ್ಯೆಗಳು ಒಲಿತವೆ ಅಂತ ಹೇಳ್ತಾರೆ. ನೀವು ಕೂಡ ಇದನ್ನು ಒಪ್ಕೋತೀರಿ? ಇದು ಯಾವುದು, ಮಂತ್ರ ಗಿಂತ್ರ ಅಥವಾ ಮ್ಯಾಜಿಕ್ ಅಲ್ಲ? ಇದು ಮಂತ್ರ ಅಲ್ಲ. ಓಕೆ, ಇದು ಕೈ ಚಳಕ. ಕೈ ಚಳಕ? ಓಕೆ, ಕೈ ಚಳಕ ಇವರಲ್ಲಿರೋದು. ಎಸ್, ಇದು ಇವರು ಮಂತ್ರ ಮಾಡಲ್ಲ, ಮೋಡಿ ಮಾಡಲ್ಲ, ಹಿಪ್ನೋಟಿಸಮ್ ಅಲ್ಲ. ಅಲ್ಲ ಅಲ್ಲ. ಎಸ್, ಒಂದೇನಾಗುತ್ತೆ ಅಂತಂದ್ರೆ, ನಾನು ಇವ್ರನ್ನ ಅಬ್ಸರ್ವ್ ಮಾಡಿರೋ ರೀತಿನಲ್ಲಿ, ಇವ್ರನ್ನ ನಾನು ಸ್ಟಡಿ ಮಾಡಿರೋ ರೀತಿನಲ್ಲಿ, ಈ ಒಂದೊಂದು ಕಾರ್ಡ್ಸ್ ಅಲ್ಲೂ ಒಂದೊಂದು ಏನ್ ಹೇಳ್ತೀರಾ, ಒಂದು ಸಿಗ್ನಲ್ ತರ ಇದೆ ಅಂತ ಅಂದ್ಬಿಟ್ಟು ಅಂತ. ಅದು ಬಹುಶಃ ಅವ್ರು ಉತ್ತರ ಕೊಡ್ಬೇಕಾಗತ್ತೆ ಅನ್ಸುತ್ತೆ ಅದಕ್ಕೆ. ಹೌದು ಸರ್, ಈ ಒಂದೊಂದು ಕಾರ್ಡ್ ಅಲ್ಲಿ ಒಂದೊಂದು ಎಲೆನಲ್ಲೂ ಒಂದೊಂದು ರೀತಿಯ ಡಿಸೈನ್ಸ್ ಗಳಿದೆ. ಆ ಡಿಸೈನ್ಸ್ ಗಳು ನಿಮ್ಮ ಕಣ್ಣು ತುಂಬಾ ಅಬ್ಸರ್ವ್ ಮಾಡುತ್ತೆ. ಈಗ ನಾವು ತಗೊಂಡು ಈ ಕಾರ್ಡ್ ತಗೊಂಡು ಹಿಂಗ್ ಇಟ್ಕೊಂಡು ನಾವು ಮಾತಾಡಿದ್ರು ಒಂದೇನೆ, ನಮ್ಗೆ ಎಲ್ಲಾನು ಒಂದೇ ಕಾಣುತ್ತೆ. ಎಲ್ಲಾನು ಒಂದೇ ಕಾಣುತ್ತೆ ಸರ್. ಆದ್ರೆ ಇವ್ರಿಗೆ ಇದು ಯಾವುದೋ ಒಂದು ಡಿಸೈನ್ ನಲ್ಲಿ ಯಾವುದೋ ಒಂದು ಸಂಖ್ಯೆನ ಆ ಸಂಖ್ಯೆ ಮುಖಾಂತರ ಗುರುತಿಸುವಂತ ಆ ವಿದ್ಯೆನ ಇವರು ಕರಗತ ಮಾಡ್ಕೊಂಡಿದ್ದಾರೆ ಅವರ ಗುರುಗಳಿಂದ. ನನ್ನ ಒಂದೇ ಒಂದು ಪ್ರಶ್ನೆ, ನೀವು ಎಷ್ಟೋ ಜನಕ್ಕೆ ಕಾಸು ಗೆದ್ದು ಕೊಟ್ಟಿದ್ದೀರಾ? ಹೌದು. ಕಾಸು ಕಳ್ಕೊಂಡವ್ರಿಗೆ ಕಾಸು ಮಾಡಿಸ್ಕೊಟ್ಟಿದ್ದೀರಾ? ಹೌದು ಸರ್. ನಿಮ್ಗೆ ಸಣ್ಣ ಪುಟ್ಟ ಅಮೌಂಟ್ಗಳು ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ಆ ಕೊಟ್ಟವರು ಮತ್ತೆ ನಿಮ್ಮ ಹತ್ರ ಬಂದು ಪದೇ ಪದೇ ಆಡಿಸ್ತಿದ್ದಾರಾ? ಇಲ್ಲ, ಒಂದು ಅಲ್ಲಿ ಟೈಮ್ ಕರ್ಕೊಂಡೋಗೋರು, ಅವ್ರಿಗೆ ಮಾಡ್ಕೊಟ್ಟು ತಿರ್ಗಾ ಬೇರೆಯವರು ಬಂದು ಕರ್ಕೊಂಡೋಗೋರು, ಹಿಂಗೆ ಜಂಪ್ ಆಗಿಬಿಟ್ಟೆ ಅಲ್ಲಿ ಇಲ್ಲಿ ಕರ್ಕೊಂಡೋಗೋರು ಜನಗಳು. ಒಂದು ಸರಿ ಎರಡು ಸರಿ ಅವ್ರಿಗೆ ಬಿಡಿಸ್ಕೊಡಿದ್ವಿ. ಈ ಕಾರ್ಡಲ್ಲಿ ಮಾತ್ರ ನೀವು ಇದನ್ನು ಮಾಡೋಕ್ಕಾಗತ್ತಾ, ಇಲ್ಲ ಎಲ್ಲ ಕಾರ್ಡ್ಗಳಲ್ಲೂ ನೀವು ಈ ವಿದ್ಯೆ ಮಾಡೋಕ್ಕಾಗತ್ತೆ? ಆ ಫಾರಿಯನ್ ಪ್ಯಾಕ್ನಲ್ಲಿ ರೆಮ್ಮಿ ಕಾರ್ಡ್ಸ್ ಇದೆ ಹೇಳಿ ಸರ್, ಅದರೊಳಗೆ ಮಾಡೋಕ್ಕಾಗಲ್ಲ. ಡಿಸೈನ್ನೊಳಗೆ ಎಲ್ಲ ನಾನು ಮಾಡ್ತೀನಿ ಸರ್. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಅದು ಅದರಲ್ಲೂ ಮಾಡ್ತೀನಿ, ಮಾಡೋ ಥರ ಮಾಡ್ತೀನಿ. ಯಾವುದು ಪಾರಿಯನ್ ಪ್ಯಾಕು, ರಮ್ಯ ಅಡಪಾಕ್ನಲ್ಲೂ ಸ್ವಲ್ಪ ಮಾಡ್ತೀನಿ. ಈಗ ಒಂದು ಪ್ರಶ್ನೆ, ಇದು ನೀವೇ ಹಾಕಿದ್ರೆ ಮಾತ್ರ ಬೀಳತ್ತೆ? ನೀವೇ ಹೊಡೆದ್ರೆ ಮಾತ್ರ ನಿಮ್ಮ ಕಡೆಗೆ ಬರುತ್ತೆ? ಹೊಡಿ ಸರ್.
ನಾನು ಹಾಕಿದ್ರೆ ನೀವು ಹೊಡಿಯಕ್ಕಾಗತ್ತ? ಆಗಲ್ಲ, ನೀವು ಹಾಕಿದ್ರೆ ಹೊಡಿಯಲ್ಲ. ಎಸ್, ಇನ್ನೊಂದು ಆಟ ಆಡ್ಬಿಡೋಣ. ಈ ಬಾರಿ ನಾನೇ ಹಾಕ್ತೀನಿ, ನೀವು ಕಟ್ ಮಾಡಿ. ಹಾಕ್ತೀನಿ ಸರ್. ನಾನು ಹಾಕ್ತೀನಿ, ನೀವು ಕಟ್ ಮಾಡಿ. ಹಿಂಗಾಕ್ ಸರ್, ಎತ್ತಿದ್ದು ಕಮ್ಮಿ ಹಿಂಗು. ಅದೇ ಹೇಳಿದ್ದು, ಒಂದು ಇವರು ಕಾರ್ಡ್ ಮುಟ್ಟಿದ್ರೆ ಆ ಕಾರ್ಡಿನ ಅಷ್ಟು ಮಹಿಮೆ ಅವ್ರಿಗೆ ಗೊತ್ತಾಗತ್ತೆ. ಓಕೆ, ನಾನು ಇವ್ರ ಬಗ್ಗೆ ತಿಳ್ಕೊಂಡ್ರೆ ನಾನು ಯಾವ ಕಾರ್ಡು ಇದನ್ನ ಅವ್ರು ಹಿಂಗೆ ನೋಡ್ತಾರೋ ಆ ಕಾರ್ಡ್ ಏನಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ವಿದ್ಯೆ ಬರೋದು ಕೋಟ್ಯಾಂತರ ಜನರಲ್ಲಿ ಒಬ್ರಿಗೆ ಬರುತ್ತೋ ಇಬ್ಬರಿಗೆ ಬರುತ್ತೋ ಗೊತ್ತಿಲ್ಲ. ಸೊ ಆ ವಿದ್ಯೆ ಇವ್ರು ಗೊತ್ತಿದೆ. ಬೈ ಚಾನ್ಸ್ ಇದನ್ನ ನಾನೇ ಅವ್ರಿಗೆ ತೋರಿಸ್ದಂಗೆ, ಕಾರ್ಡೇ ತೋರಿಸ್ದಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕು ಹಾಕು ಅಂತ ಅಂದ್ರೆ ಬಹುಶಃ ಅವ್ರಿಗೆ ಕಷ್ಟ ಆಗುತ್ತೆ. ಒಂದು ಸತಿ ಪ್ಯಾಕ್ ಅವ್ರ ಕೈಗೆ ಹೋಯ್ತು ಅಂತ ಅಂದ್ರೆ ಅದು ಅಷ್ಟೂ ಎಲೆಗಳು ಅವರ ಮೈಂಡ್ಗೆ ಹೋಗುತ್ತೆ. ಎಸ್, ಅಂದ್ರೆ ಕೇವಲ ಇದರಲ್ಲಿ ಇರುವಂತ ಒಂದು ಗುಟ್ಟು ಅವರ ಹತ್ರ ಇದೆ. ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ವೀರೇಶ್. ಈ ನೀವು ಕೂಡ ಬಂದ್ರಿ, ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳಿದ್ರಿ. ಇವ್ರ ಬಗ್ಗೆ ಏನ್ ಹೇಳ್ತೀರಿ? ಸೋಲಿಲ್ಲದ ಸರ್ದಾರ ಇವರ ಕೈಯಲ್ಲಿ ಬಂದ್ರೆ ಇವರ ಕಿಂಗ್. ಕಿಂಗ್, ಎಸ್. ಆದ್ರೆ ಒಂದು ಇದನ್ನ ದುರುಪಯೋಗ ಆಗದಿರೋ ರೀತಿನಲ್ಲಿ ನೀವು ಇನ್ನು ಮುಂದೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಎಸ್, ವೀರೇಶ್ ಅವರು ಹೇಳುವಂತದ್ದು ದುರುಪಯೋಗ, ಇವರು ದುರುಪಯೋಗ ಕೂಡ ಆಗಬಾರದು. ಹಾಗೇನೆ ಇಂಥ ಒಂದು ಅಭ್ಯಾಸವನ್ನು ಮಕ್ಕಳು ಕೂಡ ರೂಢಿಸ್ಕೋಬಾರ್ದು, ಇದು ಒಳ್ಳೇದಲ್ಲ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಇನ್ನೊಬ್ಬರು ಬರ್ತಾರೆ ಇವ್ರ ಜೊತೆ ಚಾಲೆಂಜ್ ಮಾಡೋದಕ್ಕೆ. ಅದು ಯಾರು ಗೊತ್ತಾ? ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ ದರ್ಶನ್ ಅವರನ್ನ ಪ್ರಪ್ರಥಮ ಬಾರಿಗೆ ಸಿಲ್ವರ್ ಸ್ಕ್ರೀನ್ಗೆ ತಂದ್ರಲ್ಲ, ಆ ನಿರ್ಮಾಪಕ ರಾಮಮೂರ್ತಿ ಅವರು ಬರ್ತಾರೆ ನಮ್ಮ ಜೊತೆ, ಸೇರ್ತಾರೆ. ನಮ್ಮ ಹನುಮಂತರಾಯಪ್ಪ ಅಂದ್ರೆ ಸೋಲಿಲ್ಲದ ಸರದಾರ, ನನ್ನ ನೀನು ಗೆಲ್ಲಲಾರ ಅಂತ ಹೇಳ್ತಾ ಇರುವಂತಹ ಇಸ್ಪೀಟ್ ರಾಜ, ಇವರು ಹೇಳಿರುವಂತಹ ಜೀನಿಯಸ್, ಜೀನಿಯಸ್ ಜೊತೆ ಆಡ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.